ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನೇಹ ಹೊಸ ಚಿಂತನೆ ಹೊಸ ದಿಕ್ಕು ಜೊತೆ ನಿಮ್ಮೆಲ್ಲರದು ಸೂರತ್ ಅಲ್ಲಿ ಇರೋ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮ್ಮೆಲ್ಲರದು ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ತುಂಬ ವಿಡಿಯೋಸ್ ಮಾಡಿದ್ದೀನಿ ಇವತ್ತು ನಾನು ನಿಮಗೆ ಬಾರ್ಡರ್ ಅಲ್ಲಿ ಇರೋ ಸಾರೀಸ್ದು ಸ್ವಲ್ಪ ಕಲೆಕ್ಷನ್ಸ್ ತೋರಿಸೋಕೆ ಹೋಗ್ತಾ ಇದ್ದೀನಿ ನಮ್ಮ ಹತ್ರ ಹೇಗಾದರೂ ತುಂಬ ಡಿಸೈನ್ಸ್ ತುಂಬ ಕಲರ್ಸ್ ಇದೆ ಎಲ್ಲ ನಾನು ನಿಮಗೆ ತೋರಿಸೋಕ್ಕಾಗಲ್ಲ ಸೋ ಜಸ್ಟ್ ಸ್ವಲ್ಪ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸೋಕೆ ಹೋಗ್ತಾ ಇದ್ದೀನಿ ಇದೆಲ್ಲ ಇರೋದು ಲೇಸ್ ಬಾರ್ಡರ್ ಅಲ್ಲಿ ಇರೋ ಸಾರಿ ನಿಮಗೆ ಫ್ಯಾಬ್ರಿಕ್ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಯಾವುದಾದರೂ ಫ್ಯಾಬ್ರಿಕ್ ಆಗಲಿ ಎಲ್ಲ ಫ್ಯಾಬ್ರಿಕ್ ಅಲ್ಲಿ ಸಿಗೋದು ಫ್ಯಾಬ್ರಿಕ್ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಜಾರ್ಜೆಟ್ ಆಗಲಿ ಸಿಫಾನ್ ಆಗಲಿ ರೇನಿಯಲ್ ಆಗಲಿ ಕ್ರೇಪ್ ಆಗಲಿ ವೇಟ್ಲೆಸ್ ಆಗಲಿ ಬ್ರಾಸೋ ಆಗಲಿ ಮಾಸ್ ಸಿಫಾನ್ ಆಗಲಿ ಯಾವುದಾದರೂ ಫ್ಯಾಬ್ರಿಕ್ ಬಗ್ಗೆ ಮಾತಾಡಿದ್ರೆ ಎಲ್ಲ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಬಾರ್ಡರ್ ಸಾರೀಸ್ ಸಿಗೋದು ಸೋ ಸ್ನೇಹಿತರೆ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಏನೇನು ಐಟಮ್ ಸಿಗೋದು ಎಲ್ಲ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ಸಿಗೋದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಈ ತರ ಡಿಸೈನ್ಸ್ ಈ ತರ ಕಲೆಕ್ಷನ್ಸ್ ನಿಮಗೆ ಇಡಿ ಸೂರತ್ ಅಲ್ಲಿ ಯಾವ ಕಡೆನೂ ನೋಡಕಾಗಲ್ಲ ಯಾಕಂದ್ರೆ ಇದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಇವರು ಏನು ಡಿಸೈನ್ ಏನು ಪ್ರಿಂಟ್ ಮಾಡ್ತಾರೆ ಅದು ಅವರದು ಓನ್ ಇರೋದು ಅದು ಆ ತರ ಸೇಮ್ ಡಿಸೈನ್ ಸೇಮ್ ಪ್ರಿಂಟ್ ನಿಮಗೆ ಯಾವ ಕಡೆ ಎಲ್ಲೂ ನೋಡಕಾಗಲ್ಲ ತುಂಬಾ ಜನ ಬಿಸ್ನೆಸ್ ಮಾಡ್ತಾರೆ ಇಲ್ಲ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸೋ ದಯವಿಟ್ಟು ಒಂದು ಸತಿ ಕೇಸರಿಯಾ ಟೆಕ್ಸ್ಟೈಲ್ನ ದಯವಿಟ್ಟು ವಿಸಿಟ್ ಮಾಡಿ ಇಲ್ಲಿ ಬಂದರೆ ನಿಮಗೆ ಲೇಡೀಸ್ ವಿಯರಲ್ಲಿ ಯಾವ್ಯಾವುದು ಐಟಮ್ಸ್ ಬೇಕಾದರೆ ಕುರ್ತಿ ಬ್ಲೌಸ್ ಪೇಟಿಕೋಟ್ಸ್ ದುಪಟ್ಟ ಸೂಟ್ ಡ್ರೆಸ್ ಮೆಟೀರಿಯಲ್ಸ್ ಸಾರೀಸ್ ಲೆಹಂಗಾ ಗೌನ್ ಕ್ರಾಪ್ ಟಾಪ್ಸ್ ಏನು ಬೇಕಾದರೆ ಲೇಡೀಸ್ ವಿಯರಲ್ಲಿ ಎಲ್ಲ ಐಟಮ್ಸ್ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಸಿಗೋದು ನಾವು ಐಟಮ್ಸ್ ನೋಡ್ತಾ ಮಾತಾಡೋಣ ನಾನು ನಿಮಗೆ ಫಸ್ಟ್ ಸಾಡೀಸ್ ತೋರಿಸ್ತಾ ಇದ್ದೀನಿ ಈ ಸಾಡಿ ನೋಡ್ತಾ ಇದ್ದೀರಾ ಬ್ಲೂ ಬ್ರೌನ್ ಕಲರ್ದು ಸಾಡಿ ಇದೆ ಚೀಕು ಕಲರ್ ಮೇಲೆ ನೋಡ್ತಾ ಇದ್ದೀರಾ ಈ ಸಾಡಿ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ದೀರಾ ಸೈಡಲ್ಲಿ ಡೌನಲ್ಲಿ ನಿಮಗೆ ಈ ಥರ ಪ್ರಿಂಟ್ ಕೊಟ್ಟಿದ್ದಾರೆ ಫುಲ್ ಮತ್ತೆ ಪೂರ್ತಿ ಸಾಡಿಯಲ್ಲಿನೂ ಪ್ರಿಂಟ್ ಇದೆ ಜೊತೆಗೆ ನೋಡ್ತಾ ಇದ್ದೀರಾ ಲೇಸ್ ಬಾರ್ಡರ್ ಕೊಟ್ಟಿದ್ದಾರೆ ಬಾರ್ಡರಲ್ಲಿನೂ ಪೂರ್ತಿ ಡಿಸೈನ್ಸ್ ಇದೆ ಮತ್ತು ಜೊತೆಗೆ ಗೋಲ್ಡನ್ ಕಲರ್ದು ವರ್ಕ್ದು ಥ್ರೆಡ್ದು ವರ್ಕ್ ಮಾಡಿದ್ದಾರೆ ಸಾಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಸಾಡಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ನಾನು ನಿಮಗೆ ಸಾಡಿ ತೋರಿಸ್ತೀನಿ ಈ ಸಾಡಿ ನೋಡಿ ಎಷ್ಟು ಚೆನ್ನಾಗಿ ಈ ಸಾಡಿ ಇರೋದು ಈ ಥರ ಕಲೆಕ್ಷನ್ಸ್ ನಿಮಗೆ ನೋಡಬೇಕು ಪರ್ಚೇಸ್ ಮಾಡಬೇಕು ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತಾರೆ ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು ನಿಮಗೆ ನೀವು ಕಾಲ್ ಮಾಡಿ ನಿಮಗೆ ನಿಮ್ಮ ಭಾಷೆಯಲ್ಲಿ ಮಾಹಿತಿ ಕೊಡೋರು ಸಿಗ್ತಾರೆ ಆರಾಮಾಗಿ ಅವ್ರ ಜೊತೆ ಮಾತಾಡ್ಬೋದು ಅವರು ನಿಮ್ಮ ಭಾಷೆಯಲ್ಲಿ ಎಲ್ಲ ನಿಮಗೆ ಹೇಳ್ಕೊಡ್ತಾರೆ ಇನ್ನೊಂದು ಮಾತು ಹೇಳಿದರೆ ತುಂಬ ಜನ ತುಂಬ ಕಡೆ ನೋಡ್ತೀರಾ ಅಂದರೆ ಲೇಸ್ ಬಾರ್ಡರ್ ಬಗ್ಗೆ ಮಾತಾಡಿದರೆ ಕಂಪ್ಲೀಟ್ ನಿಮಗೆ ಈ ಸಾಡಿಯಲ್ಲಿ ಕಂಪ್ಲೀಟ್ ನಿಮಗೆ 9 ಮೀಟರಲ್ಲಿ ಕಂಪ್ಲೀಟ್ ಲೇಸ್ ಸಿಗೋದು ವಿತ್ ಬ್ಲೌಸ್ ಜೊತೆಗೂ ಯಾವುದ್ರಲ್ಲಿ ಲೇಸ್ ಇರುತ್ತೆ ಅದು ಐಟಮ್ಸ್ ನಿಮಗೆ ಸಿಗೋದು ನೆಕ್ಸ್ಟ್ ಸಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಫ್ಲವರ್ ಪ್ರಿಂಟ್ದು ಕೆಲಸ ಮಾಡಿದ್ದಾರೆ ಈ ಸಾಡಿ ನೋಡ್ತಾ ಇದ್ದೀರಾ ಮತ್ತು ಬಾರ್ಡರಲ್ಲಿ ಫುಲ್ ಸಿರೋಸ್ಕಿ ಡೈಮಂಡ್ದು ಲೇಸಲ್ಲಿ ಸಿರೋಸ್ಕಿ ಡೈಮಂಡ್ದು ಕೆಲಸ ಮಾಡಿದ್ದಾರೆ ಈ ಸಾಡಿ ನೋಡ್ತಾ ಇದ್ದೀರಾ ಫುಲ್ ಫ್ಲವರ್ ಪ್ರಿಂಟ್ ಮೇಲೆ ಇರೋದು ಇಲ್ಲ ಡೈಲಿ ವಿಯರಲ್ಲಿ ಯೂಸ್ ಮಾಡಬೇಕು ಇಲ್ಲ ಯಾವುದಾದ್ರೂ ಚಿಕ್ಕ ಕೆಲಸಗೆ ಹೋಗ್ತಾರೆ ಆ ಥರ ಯೂಸ್ ಮಾಡಬೇಕು ಸೊ ಈ ಥರ ಸಾಡೀಸ್ ತುಂಬ ಇಷ್ಟಪಡ್ತಾರೆ ಬ್ಲೌಸ್ ಬಗ್ಗೆ ಮಾತಾಡಿದ್ರೆ ಅಂದರೆ ಬ್ಲೌಸ್ ನೋಡ್ತಾ ಇದ್ದೀರಾ ಬ್ಲೌಸ್ನು ಫುಲ್ ಪ್ರಿಂಟಲ್ಲಿ ಇದೆ ಈ ಥರ ಕಲೆಕ್ಷನ್ಸ್ ನೀವು ನೋಡಬೇಕು ಪರ್ಚೇಸ್ ಮಾಡಬೇಕು ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಾರೆ ಆ ನಂಬರಿಗೆ ಕಾಲ್ ಮಾಡಿ ಇಲ್ಲಾಂದರೆ ನಾನು ಎಲ್ಲರ ಹತ್ರ ಹೇಳ್ತೀನಿ ಒಂದ್ಸತಿ ಕೇಸರಿಯಾ ಟೆಕ್ಸ್ಟೈಲ್ನ ವಿಸಿಟ್ ದಯವಿಟ್ಟು ಮಾಡಿ ಇಲ್ಲಿ ಏನು ಬಟ್ಟೆ ತಗೊತೀರಾ ಬಟ್ಟೆ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ಅದರದ್ದು ನಿಮಗೆ ಪೂರ್ತಿ ಗ್ಯಾರಂಟಿ ಸಿಗುತ್ತೆ ಯಾವುದಾದ್ರೂ ಡ್ಯಾಮೇಜ್ ಪೀಸ್ ಸಿಗ್ತಿದೆ ಇಲ್ಲ ವಾಶ್ ಮಾಡಿದ ಮೇಲೇನೂ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಸೊ ಜಸ್ಟ್ ನಮಗೆ ಒಂದು ಕಾಲ್ ಮಾಡಿ ಮೇಡಮ್ ಈ ಐಟಮ್ಸ್ ಬಂದಿದ್ದು ಈ ರೀತಿ ಅದರಲ್ಲಿ ಪ್ರಾಬ್ಲಮ್ ಆಗಿದೆ ಸೊ ಆರಾಮಾಗಿ ಐಟಮ್ಸ್ ನಾವು ವಾಪಸ್ ತಗೊತೀವಿ ಅಲ್ಲಿಂದ ಜಸ್ಟ್ ಕೊರಿಯರ್ ಮಾಡಿ ಕೊರಿಯರ್ ಖರ್ಚು ಕೂಡ ನಮ್ಮ ಕಂಪ್ನಿ ಪೇ ಮಾಡೋದು ನಿಮಗೆ ಯಾವ ರೀತಿ ಏನು ಭಯ ಪಡೋದು ಇಲ್ಲ ತೊಂದರೆ ತಗೊಳ್ಳೋದು ಅವಶ್ಯಕತೆನೇ ಇಲ್ಲ ನೆಕ್ಸ್ಟ್ ಸಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಾಡಿ ನೋಡ್ತಾ ಇದ್ದೀರಾ ಪಿಂಕ್ ಕಲರ್ದು ಸಾಡಿ ಇದೆ ಬೇಬಿ ಪಿಂಕ್ ಕಲರ್ದು ಈ ಸಾಡಿ ಬಗ್ಗೆ ಮಾತಾಡಿದರೆ ಇದರಲ್ಲಿನೂ ಫುಲ್ ಫ್ಲವರ್ ಪ್ರಿಂಟ್ ಜೊತೆಗೆ ಕೆಳಗಡೆಯಲ್ಲಿ ಫುಲ್ ಥ್ರೆಡ್ ವರ್ಕ್ದು ಕೆಲಸ ಕೊಟ್ಟಿದ್ದಾರೆ ಥ್ರೆಡ್ ವರ್ಕ್ ಜೊತೆಗೆ ಇಲ್ಲಿ ಫುಲ್ ಸ್ಟೋನ್ ಕೂಡ ಹಾಕಿದ್ದಾರೆ ಮತ್ತು ಲೇಸ್ ಪಟ್ಟಿ ಬಗ್ಗೆ ಮಾತಾಡಿದರೆ ಇಲ್ಲಿ ಫುಲ್ ಸಿರೋಸ್ಕಿ ವರ್ಕ್ದು ಕೆಲಸ ಮಾಡಿದ್ದಾರೆ ಈ ಥರ ಕಲೆಕ್ಷನ್ ಮತ್ತು ಈ ಪೂರ್ತಿ ಸಾಡಿಯಲ್ಲಿ ಕಂಪ್ಲೀಟ್ ನಿಮಗೆ ನೋಡ್ತಾ ಇದ್ದೀರಾ ಥ್ರೆಡಲ್ಲಿ ಚಿಕ್ಕ ಚಿಕ್ಕದು ಕೆಲಸ ಮಾಡಿದ್ದಾರೆ ಅದರಲ್ಲಿನೂ ಸ್ಟೋನ್ ಹಾಕಿದ್ದಾರೆ ಸಿಂಪಲ್ಲಾಗಿ ಸೋರಾಗಿ ತುಂಬ ಪ್ರೀಮಿಯಮ್ ಕ್ಲಾಸಿಕ್ ಕಲೆಕ್ಷನ್ ಇರೋದು ಈ ಥರ ಕಲೆಕ್ಷನ್ಸ್ ನೀವು ಅಂಗಡಿಯಲ್ಲಿ ಇಡಬೇಕು ಸೇಲ್ ಮಾಡಬೇಕು ಸೊ ಆರಾಮಾಗಿ ಕೇಸರಿಯಾ ಟೆಕ್ಸ್ಟೈಲಿಗೆ ಬನ್ನಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೋಡ್ಬೋದು ಈ ಸಾಡಿ ನೋಡಿ ಈ ಸಾಡಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ನಿಮಗೆ ಲೇಸ್ ಐಟಮ್ಸ್ ಕಂಪ್ಲೀಟ್ ನಿಮಗೆ ಪೂರ್ತಿಯಾಗಿ ಲೇಸ್ ಸಿಗುತ್ತೆ ನೋಡ್ತಾ ಇದ್ದೀರಾ ಫುಲ್ ಥ್ರೆಡ್ ಈ ಥ್ರೆಡ್ ವರ್ಕ್ದು ಏನು ಕೆಲಸ ಮಾಡಿದ್ದಾರೆ ಇದು ಪೂರ್ತಿ ಕಂಪ್ಲೀಟ್ ಸಾಡಿಯಲ್ಲಿ ಇರುತ್ತೆ ಈ ಥರ ಕಲೆಕ್ಷನ್ಸ್ ನೀವು ಆರಾಮಾಗಿ ನಿಮ್ಮ ಅಂಗಡಿಯಲ್ಲಿ ಇಡ್ಬೋದು ಇನ್ನೊಂದು ಮಾತು ಹೇಳ್ತೀನಿ
ಇದರಲ್ಲಿ ಆಪ್ಷನ್ ಆ ರೀತಿನೂ ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಒಂದೇ ಸೆಟ್ಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬೇಕು, ಡಿಸೈನ್ ಸೇಮ್ ಬೇಕು, ಆ ಥರನೂ ಆಪ್ಷನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಕಲರ್ಸ್ ಒಂದೇ ಸೆಟ್ಟಲ್ಲಿ ಬೇಕು, ಆ ರೀತಿನೂ ಆಪ್ಷನ್ಸ್ ನೀವು ಇಲ್ಲಿ ತಗೋಬೋದು. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಅಲ್ಲಿ ಏನು ಬೂಟಿದು ಕೆಲಸ ಕೊಟ್ಟಿದ್ದಾರೆ ಅದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ. ಈ ಥರ ಕಲೆಕ್ಷನ್ಸ್ ನೀವು ಇಟ್ಟರೆ ಸೊ ನಿಮಗೆ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ತಿಳ್ಕೊಡ್ರಿ, 10 ಸೆಟ್ ಆ ರೀತಿ ತೊಗೊಂಡ್ಬಿಟ್ರೆ ಸೊ ನಿಮ್ಮ ಹತ್ರ ತುಂಬ ಡಿಸೈನ್ಸ್ ತುಂಬ ತಿಳ್ಕೊಡ್ರಿ. ಒಂದು ಸೆಟ್ಟಲ್ಲಿ 10 ಪೀಸ್ ಇದೆ, ನೀವು 10 ಸೆಟ್ ತೊಗೊಂಡ್ರೆ ಅಂದರೆ ನಿಮ್ಮ ಹತ್ರ 100 ಸಾಡಿ ಬಂದ್ಬಿಡುತ್ತೆ. 100 ಸಾಡಿಗೆ ನೀವು 100 ರೇಟ್ ಇಟ್ಟು, 100 ಪ್ರಕಾರ ರೇಟ್ ಇಟ್ಟು ನೀವು ಬೇರೆ ಬೇರೆ ಸೇಲ್ ಮಾಡ್ಬೋದು. ಸೊ ಆ ಥರ ಕಲೆಕ್ಷನ್ಸ್ ನಿಮಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ. ಆ ರೀತಿ ನೀವು ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ವ್ಯಾಪಾರ ಮಾಡ್ಬೋದು. ನೆಕ್ಸ್ಟ್ ಸಾಡಿ ಬಗ್ಗೆ ಮಾತಾಡ್ತಾ ಇದ್ರೆ, ನೆಕ್ಸ್ಟ್ ಸಾಡಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಪ್ರಿಂಟ್ ಕೊಟ್ಟಿದ್ದಾರೆ, ಜೊತೆಗೆ ನೋಡ್ತಾ ಇದ್ದೀರಾ ಮಧ್ಯ ಮಧ್ಯ ಅಲ್ಲಿ ಈ ಥರ ಬೂಟಿಯಲ್ಲಿ ಕೊಟ್ಟು ಇದು ಸ್ಟೋನ್ ವರ್ಕ್ದು ಕೆಲಸ ಮಾಡಿದ್ದಾರೆ, ಜೊತೆಗೆ ಲೇಸ್ ಪಟ್ಟಿ ಕೂಡ ಸೈಡಲ್ಲಿ ಏನು ಮಧ್ಯದಲ್ಲಿ ಏನು ಪ್ರಿಂಟ್ ಕೊಟ್ಟಿದ್ದಾರೆ ಸೇಮ್ ಅದೇ ಕಲರ್ದು ಲೇಸ್ ಬಾರ್ಡರ್ ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಸಾಡಿ ಇರೋದು. ಈ ಬಟ್ಟೆ ಬಗ್ಗೆ ಮಾತಾಡಿದ್ರೆ ಅಂದರೆ ಬಟ್ಟೆ ಫುಲ್ ಸಾಫ್ಟ್ ಬಟ್ಟೆ ಇರೋದು, ನೋಡ್ತಾ ಇದ್ದೀರಾ ಫುಲ್ ಸಾಫ್ಟ್ ಬಟ್ಟೆ ಇದೆ. ಈ ಥರ ಕಲೆಕ್ಷನ್ಸ್ ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ನೋಡ್ಬೋದು, ಪರ್ಚೇಸ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆ ನಂಬರಿಗೆ ಜಸ್ಟ್ ಒಂದು ಹಾಯ್ ಮೆಸೇಜ್ ಹಾಕಿ ನಿಮಗೆ ಏನು ಬೇಕಾದರೆ ಜಸ್ಟ್ ಅಲ್ಲಿ ಬರೆದು ಕಳಿಸಿ, ನಿಮಗೆ ನಿಮ್ಮ ಭಾಷೆಯಲ್ಲಿ ಮಾಹಿತಿ ಕೊಡೋರು ಸಿಗ್ತಾರೆ, ಹೇಳೋರು ಸಿಗ್ತಾರೆ. ನೋಡಿ ಈ ಸಾಡಿ ನೋಡ್ತಾ ಇದ್ದೀರಾ ಕಂಪ್ಲೀಟ್ ನಿಮಗೆ ಲೇಸ್ ಬಾರ್ಡರ್, ಜೊತೆಗೆ ಮತ್ತು ಸೈಡಲ್ಲಿ ನೋಡ್ತಾ ಇದ್ದೀರಾ ಈ ಥರ ಟ್ರೇಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಈ ಥರ ಕಲೆಕ್ಷನ್ಸ್ ನೋಡಬೇಕು, ಪರ್ಚೇಸ್ ಮಾಡಬೇಕು. ಸೊ ದಯವಿಟ್ಟು ಒಂದ್ಸತಿ ಕೇಸರಿಯ ಟೆಕ್ಸ್ಟೈಲ್ನ ವಿಸಿಟ್ ಮಾಡಿ, ಪರ್ಚೇಸ್ ಮಾಡಿ. ಇನ್ನೊಂದು ಮಾತು ಹೇಳ್ತೀನಿ, ಇಲ್ಲಿ ಜಸ್ಟ್ ನಿಮಗೆ 10,000 ರೂಪಾಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. 10,000 ಕ್ಯಾಶ್ ಆನ್ ಡಿಲಿವರಿ ಆಪ್ಷನ್ ಬೇಕು ಅಂದರೆ ಅದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಅದರಲ್ಲಿ ಅರ್ಧ ಪೇಮೆಂಟ್ ನೀವು ಫಸ್ಟ್ ಮಾಡಬೇಕು, ಅರ್ಧ ಪೇಮೆಂಟ್ ನೀವು ಪಾರ್ಸೆಲ್ ರೀಚ್ ಆದಮೇಲೆ ಕೊಡ್ಬೋದು. ಇನ್ನೊಂದು ಮಾತು, ನೀವು ನಿಮ್ಮ ಪಾರ್ಸೆಲ್ ವೇಟ್ 20 ಕೆಜಿ ಒಳಗಿದ್ರೆ ಸೊ ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಕೊರಿಯರ್ ಮುಖಾಂತರ ಕಳಿಸಿದ್ರೆ ಸೊ ನಿಮ್ಮ ಪಾರ್ಸೆಲ್ ನಿಮ್ಮ ಮನೆಗೆ ಬರುತ್ತೆ, ನಿಮಗೆ ಡೋರ್ ಡೆಲಿವರಿ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡ್ತೀರಾ, ನಿಮ್ಮ ಪಾರ್ಸೆಲ್ದು ವೇಟ್ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಮುಖಾಂತರ ಹೋಗುತ್ತೆ, ಟ್ರಾನ್ಸ್ಪೋರ್ಟ್ ಯಾವತ್ತು COD ಆಪ್ಷನಲ್ಲಿ ಹೋಗಲ್ಲ. ಅದು ಯಾವತ್ತು ಟ್ರಾನ್ಸ್ಪೋರ್ಟಲ್ಲಿ ನೀವು ಫಸ್ಟ್ ಪೂರ್ತಿ ಪೇಮೆಂಟ್ ಮಾಡಬೇಕು. ನೀವು ಪೂರ್ತಿ ಪೇಮೆಂಟ್ ಮಾಡಿದ್ಮೇಲೆ ಆ ಪಾರ್ಸೆಲ್ ಟ್ರಾನ್ಸ್ಪೋರ್ಟ್ ಗೋಡೌನ್ ತನಕ ಹೋಗುತ್ತೆ, ಅಲ್ಲಿಂದ ನೀವು ತಗೋಬೇಕು. ನಿಮಗೆ ಪಾರ್ಸೆಲ್ ಎಲ್ಲಿ ತನಕ ರೀಚ್ ಆಗಿದೆ, ಯಾವಾಗ ಸಿಗುತ್ತೆ, ಎಲ್ಲ ಡೀಟೇಲ್ಸ್ ನಿಮಗೆ ನಂಬರ್ ಕೊಡ್ತೀವಿ, ನಿಮ್ಮ LR ಕಾಪಿ ಕೊಡ್ತೀವಿ. ಸೊ ನೀವು ನಿಮ್ಮ ಪಾಡಿಗೆ ಅದು ಟ್ರ್ಯಾಕ್ ಮಾಡ್ಬೋದು. ನೆಕ್ಸ್ಟ್ ಸಾಡಿ ಬಗ್ಗೆ ಮಾತಾಡಿದ್ರೆ, ನೆಕ್ಸ್ಟ್ ಸಾಡಿ ನೋಡ್ತಾ ಇದ್ದೀರಾ, ಇದರಲ್ಲಿನೂ ನೋಡ್ತಾ ಇದ್ದೀರಾ ಇದು 2 ಕಲರ್ಸ್ ಪ್ಯಾಟರ್ನ್ಸ್ ಅಲ್ಲಿ ಇದೆ, ಲೈಟ್ ಸೆಡ್ ಮತ್ತು ಡಾರ್ಕ್ ಸೆಡ್ದು ಪ್ಯಾಟರ್ನ್ಸ್ ಅಲ್ಲಿ ಇದೆ. ಮಧ್ಯದಲ್ಲಿ ನೋಡ್ತಾ ಇದ್ದೀರಾ ಗೋಲ್ಡನ್ ಕಲರ್ದು ಚಿಕ್ಕ ಚಿಕ್ಕ ಬೂಟಿ ಮಾಡಿದ್ದಾರೆ. ಅದೇ ರೀತಿ ಲೇಸ್ ನೋಡ್ತಾ ಇದ್ದೀರಾ, ಲೇಸ್ ಡಿಸೈನ್ದು ಚೆನ್ನಾಗಿದೆ. ಈ ಥರ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ, ನೋಡಿ ಕಂಪ್ಲೀಟ್ ಪೂರ್ತಿ ಪ್ರಿಂಟಾಗಿ ಸಾಡಿ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಕಲೆಕ್ಷನ್ಸ್ ಇದೆ. ಬಟ್ಟೆ ನಿಮಗೆ ಏನು ಫ್ಯಾಬ್ರಿಕ್ಸ್ ಬೇಕಾದರೆ ಎಲ್ಲ ಫ್ಯಾಬ್ರಿಕ್ಸಲ್ಲಿ ಸಿಗುತ್ತೆ. ಯಾವುದು ಬೇಕಾದರೆ ಈ ಥರ ಕಲೆಕ್ಷನ್ಸ್ ನಿಮಗೆ ಇಡೀ ಸೂರತ್ತಲ್ಲಿ ಯಾವ ಕಡೆಯೂ ಸಿಗಲ್ಲ. ನೀವಿಲ್ಲಿ ಬರ್ತೀರಾ ಸೊ ಬರೋ ಟೈಮಲ್ಲಿನೂ ನಿಮಗೆ ಯಾವ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದರೆ ಅಂದರೆ ನಿಮಗೆ ನಿಮ್ಮ ಭಾಷೆಯಲ್ಲಿ ಮಾಹಿತಿ ಕೊಡೋರು ಸಿಗ್ತಾರೆ, ಯಾವ್ಯಾವ ಫ್ಯಾಬ್ರಿಕ್ ಇದೆ, ಯಾವ್ಯಾವ ರೇಟಲ್ಲಿ ಸೇಲ್ ಮಾಡಬೇಕು, ನಿಮ್ಮ ಕಸ್ಟಮರ್ಸ್ನ ಯಾವ ರೀತಿ ಮಾತಾಡಬೇಕು, ಅವ್ರನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಎಲ್ಲ ಇಲ್ಲಿ ನಿಮಗೆ ಮಾಹಿತಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಸಾಡಿ ಬಗ್ಗೆ ಮಾತಾಡ್ತಾ ಇದ್ದರೆ, ನೆಕ್ಸ್ಟ್ ಸಾಡಿ ನೋಡ್ತಾ ಇದ್ದೀರಾ ಯೆಲ್ಲೋ ಕಲರಲ್ಲಿ ಇದೆ. ಈ ಸಾಡಿ ನೋಡಿ, ಈ ಸಾಡಿ ನೋಡ್ತಾ ಇದ್ದೀರಾ, ಈ ಸಾಡಿ ಮಧ್ಯದಲ್ಲಿ ಫ್ಲವರ್ ಪ್ರಿಂಟಲ್ಲಿ ಇರೋದು. ಮತ್ತು ನೋಡ್ತಾ ಇದ್ದೀರಾ ಫ್ಲವರ್ ಪ್ರಿಂಟ್ ಜೊತೆಗೆ ಎಲ್ಲದರಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ ಹಾಕಿದ್ದಾರೆ. ಮತ್ತು ಕಂಪ್ಲೀಟ್ ಲೇಸಲ್ಲಿ ನೋಡ್ತಾ ಇದ್ದೀರಾ, ಲೇಸಲ್ಲಿನೂ ಗೋಲ್ಡನ್ ಕಲರ್ದು ಚಿಕ್ಕ ಚಿಕ್ಕ ಬೂಟಿ ಥರ ಹಾಕಿದ್ದಾರೆ. ನೋಡ್ತಾ ಇದ್ದೀರಾ ಈ ಥರ ಕಲೆಕ್ಷನ್ಸ್ ಆರಾಮಾಗಿ ಯಾರಾದರೂ ಚಿಕ್ಕ ಫಂಕ್ಷನ್ ಅಟೆಂಡ್ ಮಾಡಬೇಕು, ಇಲ್ಲ ಕಾಲೇಜ್ ಹೋಗೋರು ಟೀಚರ್ಸ್ ಇರ್ತಾರೆ, ಅವರು ಈ ಥರ ಕಲೆಕ್ಷನ್ ಸಖತ್ ಇಷ್ಟಪಡ್ತಾರೆ. ಯಾವ ಫ್ಯಾಬ್ರಿಕ್ ಬೇಕಾದರೆ ಎಲ್ಲ ಫ್ಯಾಬ್ರಿಕ್ಸ್ ನಿಮಗೆ ಸಿಗೋದು. ನೆಕ್ಸ್ಟ್ ಸಾಡಿ ಬಗ್ಗೆ ಮಾತಾಡಿದರೆ, ನೆಕ್ಸ್ಟ್ ಸಾಡಿ ನೋಡ್ತಾ ಇದ್ದೀರಾ ಅದು ಟರ್ಕಿ ಫ್ಯಾಬ್ರಿಕಲ್ಲಿ ಇರೋದು. ಟರ್ಕಿ ಫ್ಯಾಬ್ರಿಕ್ ಇನ್ನೂ ಮಾತು ಹೇಳ್ತೀನಿ, ತುಂಬ ಫ್ಯಾಬ್ರಿಕ್ಸ್ ತುಂಬ ಕಸ್ಟಮರ್ಸಿಗೆ ಗೊತ್ತಿರಲ್ಲ, ಹೇಳ್ತಾರೆ ಇಷ್ಟೇ ಜಸ್ಟ್ ಪ್ರಿಂಟ್ ಅಷ್ಟೇ ಇರೋದು ತಾನೇ, ಅಷ್ಟು ರೇಟಿಗೆ ಯಾಕೆ ಸೇಲ್ ಮಾಡಬೇಕು, ಯಾಕೆ ಅಷ್ಟು ರೇಟ್ ಕೊಡ್ತೀರಾ. ಸೊ ಸ್ನೇಹಿತರೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಫ್ಯಾಬ್ರಿಕ್ ಅಂದರೆ ಫ್ಯಾಬ್ರಿಕ್ ನೀವು ಸೇಲ್ ಮಾಡ್ತೀರಾ ಅಂದರೆ ಫ್ಯಾಬ್ರಿಕ್ದು ಐಡಿಯಾಸ್ ನಿಮಗೆ ಬರಬೇಕು.
ಫ್ಯಾಬ್ರಿಕ್ ಐಡಿಯಾಸ್ ಇರುತ್ತೆ, ನೀವು ನಿಮ್ಮ ಕಸ್ಟಮರ್ಸಿಗೆ ಹೇಳ್ಬೋದು ಆ ಫ್ಯಾಬ್ರಿಕ್ ಈ ಫ್ಯಾಬ್ರಿಕ್ ಎಲ್ಲದರಲ್ಲಿ ವ್ಯತ್ಯಾಸ ಏನಿರೋದು. ಎಷ್ಟುವರೆಗೂ ನಿಮಗೆ ಫ್ಯಾಬ್ರಿಕ್ಸ್ ನಾಲೆಜ್ ಬರಲ್ಲ ಅಷ್ಟುವರೆಗೂ ನೀವು ಸೇಲ್ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಮ್ಮ ಹತ್ರ ಏನು ಐಟಮ್ಸ್ ತೊಗೊಂತೀರಾ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ. ನಮ್ಮ ಹತ್ರ ಏನು ಐಟಮ್ಸ್ ತೊಗೊಂತೀರಾ ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಿಮಗೆ ಬಾರ್ ಕೋಡಿಂಗ್ ಸಿಸ್ಟಮ್ ಜೊತೆಗೆ ಸಿಗೋದು. ಮತ್ತು ಯಾವ ಐಟಮ್ ಎಷ್ಟು ಪೀಸ್ ಇದೆ ಈ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿದರೆ ಅದು ನಿಮಗೆ ಸಿಗ್ಬೋದು. ಮತ್ತು ಯಾವ ಫ್ಯಾಬ್ರಿಕ್ ಇದೆ ಎಲ್ಲ ಇದರಲ್ಲಿ ಬರೆದಿರುತ್ತೆ. ಮತ್ತು ನೀವು ವಾಟ್ಸಪ್ಪಲ್ಲಿ ಹಾಯ್ ಮೆಸೇಜ್ ಹಾಕ್ತೀರಾ ಆವಾಗ ನಾವು PDF ಮುಖಾಂತರ ಕಳಿಸ್ತೀವಿ. ಅಲ್ಲಿನೂ ಯಾವ ಐಟಮಲ್ಲಿ ಯಾವ ಫ್ಯಾಬ್ರಿಕ್ ಇದೆ ಆ ಡಿಸ್ಕ್ರಿಪ್ಷನ್ಸಲ್ಲಿ ನಿಮಗೆ ಎಲ್ಲ ಹೇಳಿರ್ತಾರೆ. ಸೊ ದಯವಿಟ್ಟು ಫ್ಯಾಬ್ರಿಕ್ಸ್ ಐಡಿಯಾಸ್ ತಗೊಳ್ರಿ. ನೆಕ್ಸ್ಟ್ ಸಾಡಿ ಬಗ್ಗೆ ಮಾತಾಡಿದರೆ, ನೆಕ್ಸ್ಟ್ ಸಾಡಿ ಇದು ಟರ್ಕಿ ಫ್ಯಾಬ್ರಿಕಲ್ಲಿ ಇರೋದು. ಸಾಡೀಸ್ ಬಗ್ಗೆ ಮಾತಾಡಿದರೆ ಅಂದರೆ ಸಾಡಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಗ್ರೇ ಕಲರ್ದು ಸಾಡೀಸ್ ಇದೆ. ಮತ್ತು ಜೊತೆಗೆ ನೋಡ್ತಾ ಇದ್ದೀರಾ ಫುಲ್ ಡಿಫ್ರೆಂಟ್ ಅಂದರೆ ವೆರಿ ವೆರಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಬೇರೆ ಬೇರೆ ಕಲರ್ಸಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಜಾನುವಾರದು, ಮತ್ತು ಮನೆ, ಪಕ್ಷಿಗಳು, ಈ ರೀತಿ ಬೇರೆ ಬೇರೆ ಚಿತ್ರ ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಕಂಪ್ಲೀಟ್ ಸಾಡಿಯಲ್ಲಿ ಪ್ರಿಂಟ್ ಕೊಟ್ಟಿದ್ದಾರೆ ವೈಟ್ ಕಲರ್ ಥ್ರೆಡಲ್ಲಿ. ಗ್ರೇ ಮೇಲೆ ನಿಮಗೆ ವೈಟ್ ಕಲರ್ ಥ್ರೆಡ್ದು ಕೆಲಸ ಕೊಟ್ಟಿದ್ದಾರೆ. ಮತ್ತು ಸರಿಗೆ ಬಗ್ಗೆ ಸರಿಗೆನೂ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸರಿಗೆ ಇರೋದು. ಈ ಥರ ಕಲೆಕ್ಷನ್ಸ್ ನೀವು ಆರಾಮಾಗಿ ನೋಡ್ಬೋದು, ಪರ್ಚೇಸ್ ಮಾಡ್ಬೋದು. ಇನ್ನು ನಿಮ್ಮ ಭಾಷೆಯಲ್ಲಿ ಮಾಹಿತಿ ಕೊಡೋರು ಸಿಗ್ತಾರೆ, ಅದಕ್ಕಿಂತ ಬೆಟರ್ ನಿಮಗೆ ಏನು ಬೇಕು. ಮತ್ತು ಯಾವುದಾದ್ರೂ ಐಟಮ್ ತಗೊತಾ ಇದ್ದೀರಾ ಎಲ್ಲ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಸಿಗ್ತಿದೆ. ಇಲ್ಲಿ ಸ್ಟಾರ್ಟಿಂಗ್ ರೇಟ್ ಬಗ್ಗೆ ಮಾತಾಡಿದರೆ ಅಂದರೆ ಸಾಡಿ ಬರೀ ನಿಮಗೆ 45 ರೂಪಾಯಿಂದ ಸ್ಟಾರ್ಟ್ ಇದೆ. 45 ರೂಪಾಯಲ್ಲಿ ನಿಮಗೆ ಪ್ಲೇನ್ ಸಾಡಿ ಬರೋದು. ಪ್ರಿಂಟೆಡ್ ಸಾಡಿ ಬೇಕು ನಿಮಗೆ ಅಂದರೆ 101 ರೂಪಾಯಿಂದ ಸ್ಟಾರ್ಟ್ ಇದೆ. ಮತ್ತು ಲೇಸ್ ಬಾರ್ಡರ್ ಸಾಡೀಸ್ ಬಗ್ಗೆ ಮಾತಾಡಿದರೆ ಲೇಸ್ ಬಾರ್ಡರ್ ಸಾಡೀಸ್ ನಿಮಗೆ 149 ರೂಪಾಯಿ ಅಂದರೆ 150 ರೂಪಾಯಿ ಅಂದ್ಕೊಳ್ರಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸಾಡಿನ ಬಗ್ಗೆ ಮಾತಾಡಿದರೆ ನೆಕ್ಸ್ಟ್ ಸಾಡಿ ನೋಡ್ತಾ ಇದ್ದೀರಾ ಸ್ಕೈ ಬ್ಲೂ ಕಲರ್ ಮೇಲೆ ಇರೋದು. ನೋಡ್ತಾ ಇದ್ದೀರಾ ಫುಲ್ ಪ್ರಿಂಟೆಡ್ ಸಾಡಿ ಇರೋದು. ಸೈಡಿಗೆ ನಿಮಗೆ ಪೈಪಿಂಗ್ ಬಾರ್ಡರ್ದು ಕೆಲಸ ಮಾಡಿದ್ದಾರೆ. ಇದು ಸಾಡಿ ನೋಡ್ತಾ ಇದ್ದೀರಾ ಈ ಥರ ಕಲರ್ಸ್ ಈ ಥರ ಡಿಸೈನ್ಸ್ ನಿಮಗೆ ಇಡೀ ಸೂರತ್ತಲ್ಲಿ ಯಾವ ಕಡೆಯೂ ನೋಡೋಕ್ಕೆ ಆಗಲ್ಲ. ಇನ್ನೂ ಒಂದು ಮಾತು ಹೇಳ್ತೀನಿ, ನೀವು ಯಾವತ್ತಾದರೂ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತೀರಾ ಅಂತ ಏನಿಲ್ಲ, ನಾವು ನಮ್ಮ ಕಂಪನಿ ಬಗ್ಗೆ ಹೇಳ್ತೀವಿ ಅಂದರೆ ಬರೀ ನಿಮಗೆ ಕೇಸರಿಯ ಟೆಕ್ಸ್ಟೈಲ್ ಕಂಪನಿಯಲ್ಲಿನೇ ಬರಬೇಕು. ನೀವು ಇಡೀ ಸೂರತ್ತಲ್ಲಿ ಇರೋ 10, 20, 30, 40 ಯಾವುದು ಬೇಕಾದರೆ ಅಷ್ಟು ಅಂಗಡಿನ ಹೋಗಿ ಸುತ್ತಾಡ್ಕಂ ಎಲ್ಲ ಅವ್ರದ್ದು ಮೆಟೀರಿಯಲ್ ಅವ್ರದ್ದು ರೇಟ್ ಏನಿದೆ ಎಲ್ಲ ನೋಡ್ಕೊಂಡು ಲಾಸ್ಟಿಗೆ ಕೇಸರಿಯ ಟೆಕ್ಸ್ಟೈಲಿಗೆ ಬನ್ನಿ. ಆಮೇಲೆ ನೀವು ಡಿಸೈಡ್ ಮಾಡಿ ನಿಮಗೆ ಎಲ್ಲಿಂದ ಪರ್ಚೇಸ್ ಮಾಡಬೇಕು. ನಾವಂತ ಹೇಳ್ತಾ ಇಲ್ಲ, ಫಸ್ಟ್ ನೀವು ಕೇಸರಿಯ ಟೆಕ್ಸ್ಟೈಲ್ಗೇ ಬನ್ನಿ, ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ವಿಚಾರಿಸಿ ಲಾಸ್ಟಿಗೆ ನೀವು ಕೇಸರಿಯ ಟೆಕ್ಸ್ಟೈಲಿಗೆ ಬಂದು ಪರ್ಚೇಸ್ ಮಾಡಿ. ಆವಾಗ ನಿಮಗೆ ಐಡಿಯಾಸ್ ಬಂದುಬಿಡುತ್ತೆ ಕೇಸರಿಯ ಟೆಕ್ಸ್ಟೈಲಲ್ಲಿ ನಿಮಗೆ ಏನು ಐಟಮ್ ಸಿಗ್ತಿದೆ, ಯಾವ ರೇಟಲ್ಲಿ ಸಿಗ್ತಿದೆ, ಏನು ಕ್ವಾಲಿಟಿ ಇದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸಾಡಿ ಬಗ್ಗೆ ಮಾತಾಡಿದರೆ ಅಂದರೆ ನೆಕ್ಸ್ಟ್ ಸಾಡಿ ನೋಡ್ತಾ ಇದ್ದೀರಾ ಇದೂ ಒಂದು ಸಿಲ್ಕ್ ಬಟ್ಟೆ ಥರ ಇರೋದು. ಈ ಥರ ಸಾಡೀಸ್ ಯಾರಾದರೂ ಆಫೀಸಿಯಲ್ ಯೂಸಿಗೆ ಹೋಗಬೇಕು, ಹೇಗಾದರೂ ಅಂತೂ ನಾರ್ಮಲಿ ಎಲ್ಲರೂ ಯೂಸ್ ಮಾಡ್ತಾರೆ, ಬಟ್ ಆಫೀಸಿಯಲ್ ಯೂಸಿಗೆ ಹೋಗೋರು ಈ ಥರ ಸಾಡಿ ತುಂಬ ಇಷ್ಟಪಡ್ತಾರೆ. ಬ್ಲೌಸ್ ನೋಡ್ತಾ ಇದ್ದೀರಾ ಇದರಲ್ಲಿ ಫುಲ್ ಪ್ರಿಂಟ್ದು ಬ್ಲೌಸ್ ಕೊಟ್ಟಿದ್ದಾರೆ. ಯಾವುದು ಲೇಸ್ ಬಾರ್ಡರಲ್ಲಿ ಏನು ಪ್ರಿಂಟ್ ಇದೆಯಾ ಸೇಮ್ ಅದೇ ಪ್ರಿಂಟಲ್ಲಿ ನೋಡ್ತಾ ಇದ್ದೀರಾ. ಇದು ಬ್ಲೌಸ್ದು ಪ್ಯಾಟರ್ನ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣೋದು. ಯಾವುದಾದ್ರೂ ಚಿಕ್ಕ ಪಾರ್ಟಿ ಫಂಕ್ಷನಿಗೆ ಹೋಗಬೇಕು ಇಲ್ಲ ಆಫೀಸಲ್ಲಿ ಏನಾದರೂ ಫಂಕ್ಷನ್ ಇದೆ ಆ ಟೈಮಲ್ಲಿ ಯೂಸ್ ಮಾಡಬೇಕು. ಸೊ ಈ ಥರ ಸಾಡೀಸ್ ಯೂಸ್ ಮಾಡಬೋದು. ಮತ್ತು ನೋಡ್ತಾ ಇದ್ದೀರಾ ಚಿಕ್ಕ ಚಿಕ್ಕದು ಈ ಥರ ಫ್ಲವರ್ದು ಪ್ರಿಂಟ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಾ ಇದ್ದೀರಾ ಬ್ಲೂ ಕಲರ್ ಸಾಡೀಸಲ್ಲಿ ರೆಡ್ ಮತ್ತು ಗೋಲ್ಡನ್ ಕಲರ್ದು. ಈ ಥರ ಕಲೆಕ್ಷನ್ಸ್ ಆರಾಮಾಗಿ ನೀವು ಮನೆಯಲ್ಲಿ ಕೂತ್ಕೊಂಡು ಪರ್ಚೇಸ್ ಮಾಡ್ಬೋದು, ನೋಡ್ಬೋದು. ಇಲ್ಲ ಯಾವುದಾದ್ರೂ ಬಿಸ್ನೆಸ್ ಮಾಡೋರು ಇದ್ದಾರೆ ಅವ್ರು ಈ ಥರ ಕಲೆಕ್ಷನ್ಸ್ ಪರ್ಚೇಸ್ ಮಾಡಬೇಕು. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಈಗಲೇ ಫೋನ್ ಎತ್ತಿ ಕಾಲ್ ಮಾಡ್ಬೋದು. ನೆಕ್ಸ್ಟ್ ಸಾಡಿ ಬಗ್ಗೆ ಮಾತಾಡಿದರೆ ಅಂದರೆ ನೆಕ್ಸ್ಟ್ ಸಾಡಿನೂ ನೋಡ್ತಾ ಇದ್ದೀರಾ ಇಲ್ಲಿ ಫುಲ್ ಟ್ರೆಸ್, ಈ ಸಾಡಿಯಲ್ಲಿನೂ ಫುಲ್ ಟ್ರೆಸರ್ ವರ್ಕ್ದು ಕೆಲಸ ಮಾಡಿದ್ದಾರೆ. ಈ ಸಾರಿ ಬಗ್ಗೆ ಮಾತಾಡಿದರೆ ಅಂದರೆ ಚೆಕ್ ಚೆಕ್ ಚೆಕ್ಸ್ ಪ್ಯಾಟರ್ನ್ಸಲ್ಲಿ ಇರೋದು. ನೋಡಿ ಸಾಡಿ ಎಷ್ಟು ಚೆನ್ನಾಗಿದೆ. ಈ ಸಾಡಿಯಲ್ಲಿನೂ ಕಂಪ್ಲೀಟ್ ಪೂರ್ತಿಯಾಗಿ ಸ್ಟೋನ್ ವರ್ಕ್ದು ಕೆಲಸ ಮಾಡಿದ್ದಾರೆ. ಮತ್ತು ಬಾರ್ಡರಲ್ಲಿ ನೋಡ್ತಾ ಇದ್ದೀರಾ ಫುಲ್ ಸ್ಟೋನ್ ವರ್ಕ್ದು ಕೆಲಸ ಇದೆ, ಎಷ್ಟು ಚೆನ್ನಾಗಿ ಡಿಸೈನ್ ಪ್ಯಾಟರ್ನ್ಸ್ ಇದೆ. ಬಟ್ಟೆ ಬಗ್ಗೆ ಮಾತಾಡಿದರೆ ಅಂದರೆ ಬಟ್ಟೆ ತುಂಬ ಸಾಫ್ಟಾಗಿ ಇದೆ, ಮೈ ಮೇಲೆ ಹಾಕಿದರೆ ಅಂದರೆ ನೋಡ್ತಾ ಇದ್ದೀರಾ ಫುಲ್ ಸಾಫ್ಟಾಗಿ ಬಟ್ಟೆ ಇದೆ. ಈ ಥರ ಕಲೆಕ್ಷನ್ಸ್ ನಿಮಗೆ ನೋಡಬೇಕು, ಪರ್ಚೇಸ್ ಮಾಡಬೇಕು.
ಸೊ ದಯವಿಟ್ಟು ಒಂದ್ಸತಿ ಕೇಸರಿಯಾ ಟೆಕ್ಸ್ಟೈಲ್ನ ವಿಸಿಟ್ ಮಾಡಿ. ಇನ್ನೊಂದು ಮಾತು ಹೇಳ್ತೀನಿ, ಇಲ್ಲಿ ಏನು ಪರ್ಚೇಸ್ ಮಾಡ್ತೀರಾ ಬಟ್ಟೆ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ಅದರದ್ದು ಪೂರ್ತಿ ಗ್ಯಾರಂಟಿ ಸಿಗೋದು. ನೀವು ಏನಾದರೂ ಐಟಮ್ ಪರ್ಚೇಸ್ ಮಾಡ್ತೀರಾ, ನಿಮಗೆ ಸಿಕ್ಕಿದ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಸೊ ದಯವಿಟ್ಟು ನಿಮ್ಮ ಜೊತೆ ಇರೋ ಸೇಲ್ಸ್ ಎಕ್ಸಿಕ್ಯೂಟಿವ್ ಯಾರಿಂದ ನೀವು ಪರ್ಚೇಸ್ ಮಾಡಿದ್ದೀರಾ ಅವರಿಗೆ ಕಾಲ್ ಮಾಡಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಹೇಳ್ಬೋದು. ಅವರೆಲ್ಲ ನಿಮಗೆ ಮಾಹಿತಿ ಹೇಳ್ಕೊಡ್ತಾರೆ. ಸೊ ಯಾವ ರೀತಿ ನಿಮಗೆ ಭಯ ಪಡೋದು ಅವಶ್ಯಕತೆ ಇಲ್ಲ. ದಯವಿಟ್ಟು ಹೇಳ್ತೀನಿ, ಈ ಚಾನಲ್ನ, ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾಕಂದರೆ ನೀವು ಮಾಡಿದರೆ ಸೊ ನಿಮಗೆ ಏನೇನು ಮಾಹಿತೀಸ್ ಬೇಕು, ಇನ್ನೂ ಹೊಸ ಹೊಸ ವಿಡಿಯೋಸ್ ಏನು ಬರುತ್ತೆ ಅದು ನಿಮಗೆ ಅಲ್ಲಿ ಸಿಗ್ಬೋದು. ಇನ್ನೂ ಒಂದು ಮಾತು, ಕಮೆಂಟಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿದರೆ ಸೊ ನಮಗೆ ಗೊತ್ತಾಗುತ್ತೆ ನಿಮಗೆ ಇನ್ನೂ ಯಾವ ಥರದ್ದು ವೆರೈಟೀಸ್ ನೋಡಬೇಕು, ಯಾವ ಥರದ್ದು ಕಲೆಕ್ಷನ್ಸ್ ನೀವು ಇಷ್ಟಪಡ್ತೀರಾ. ಸೊ ದಯವಿಟ್ಟು ಒಂದು ಸತಿ ಕಮೆಂಟ್ ಮಾಡಿ. ಧನ್ಯವಾದಗಳು.